ಅದು ಒಂದು ಸುಂದರವಾದ ಅಡವಿ. ಜಲಪಾತಗಳು, ದೊಡ್ಡ ದೊಡ್ಡ ಮರಗಳೊಂದಿಗೆ ನೋಡಕ್ಕೆ ತುಂಬಾನೇ ಅಂದವಾಗಿತ್ತು. ಅಲ್ಲಿದ್ದ ಮರಗಳಲ್ಲಿ ಚಿಕ್ಕ ಚಿಕ್ಕ ಗೂಡುಗಳನ್ನು ಕಟ್ಕೊಂಡು ಅಲ್ಲಿದ್ದ ಪಕ್ಷಿಗಳು ಸಂತೋಷವಾಗಿ ಬಾಳ್ತಾ ಇದ್ರು. ಆ ಜಾಗಕ್ಕೆ ಆವಾಗಲೇ ಟೋನಿ ಅನ್ನುವ ಒಂದು ಅಂದವಾದ ಗುಬ್ಬಚ್ಚಿ ಅದರ ಗಂಡನ ಜೊತೆ ಅಲ್ಲಿಗೆ ಬಂದಿತ್ತು. ಅಲ್ಲಿದ್ದ ಪಕ್ಷಿಗಳ ಹತ್ತಿರ ಹೋಗಿ, ಗೆಳತಿಯರೇ, ನಾನಿಲ್ಲಿ ಕೆಲಸಕ್ಕೋಸ್ಕರ ಬಂದಿದ್ದೀನಿ. ನಾನು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ನೀವು ಆಹಾರಕ್ಕೋಸ್ಕರ ಹೊರಗಡೆ ಹೋಗುವಾಗ ಮಕ್ಕಳನ್ನು ಮೊಟ್ಟೆಗಳನ್ನು ಬಿಟ್ಟು ಹೋಗಕ್ಕೆ ನೀವು ತುಂಬಾನೇ ಹೆದರ್ತೀರಾ ಅಲ್ವಾ? ಇನ್ನೂ ಆ ಭಯ ನಿಮಗಿಲ್ಲ. ನನ್ನ ಜೊತೆ ಬಿಟ್ಬಿಟ್ಟು ಹೋಗಿ, ತಿಂಗಳಿಗೆ 500 ರೂಪಾಯಿ ಕೊಟ್ರೆ ಸಾಕು ಹಾಗಂತ ಹೇಳಿದ್ಲು. ಅದಕ್ಕೆ ಪಕ್ಷಿಗಳೆಲ್ಲ, ಇದು ತುಂಬಾ ಚೆನ್ನಾಗಿದೆ, ಸರಿ ನಾವು ಹಾಗೇನೆ ಮಾಡ್ತೀವಿ ಹಾಗಂತ ಹೇಳಿದ್ರು. ಹಾಗೆ ದಿನಗಳು ಹೋಗ್ತಾ ಇತ್ತು. ಟೋನಿ ಒಂದು ಮರದ ಮೇಲೆ ನದಿಯ ಹತ್ತಿರದಲ್ಲಿ ಮಕ್ಕಳನ್ನು ನೋಡ್ಕೊಳ್ಳಕ್ಕೆ ಶಾಲೆ ಒಂದು ಗ್ರೌಂಡ್ ನ ಏರ್ಪಾಡು ಮಾಡಿದ್ಲು. ಪಕ್ಷಿಗಳೆಲ್ಲ ಕೂಡ ಅವರವರ ಮಕ್ಕಳನ್ನ ಟೋನಿ ಹತ್ರ ಬಿಟ್ಬಿಟ್ಟು ಹೋಗ್ತಾ ಇದ್ರು. ನಾವು ಸಂಜೆ ವಾಪಸ್ ಬಂದ್ಬಿಡ್ತೀವಿ, ಆಹಾರಕ್ಕೋಸ್ಕರ ಹೊರಗಡೆ ಹೋಗ್ತಾ ಇದ್ದೀವಿ. ನಮ್ಮ ಮಕ್ಕಳನ್ನ ಅಲ್ಲಿ ತನಕ ಚೆನ್ನಾಗಿ ನೋಡ್ಕೊ ಟೋನಿ. ಹಾಗೆ ಅವ್ರ ಹತ್ರ ಬಿಟ್ಬಿಟ್ಟು ಅವರು ಹೋಗ್ತಾ ಇದ್ರು. ಹಾಗೆ ಅಲ್ಲಿದ್ದ ಎಲ್ಲ ಪಕ್ಷಿಯ ಮರಿಗಳನ್ನು ಮೊಟ್ಟೆಗಳನ್ನು ಟೋನಿ ನೋಡ್ಕೊಳ್ತಿದ್ಲು. ದಿನಗಳು ಹೋಗ್ತಾ ಇತ್ತು. ಟೋನಿ ಹಾಗೂ ಅವಳ ಗಂಡ ಆ ಹಣದಲ್ಲಿ ತುಂಬಾ ಸಂತೋಷವಾಗಿನೇ ಬಾಳ್ತಾ ಇದ್ರು. ಹೀಗಿರುವಾಗ ಒಂದಿನ ಲೂಸಿ ಪಾರಿವಾಳ ಅದರ ಮಗು ಕಾಣೆಯಾಗಿದೆ ಅನ್ನೋದಕ್ಕೋಸ್ಕರ ಟೋನಿನ ಬಾಯಿಗೆ ಬಂದಾಗೆ ಬೈತಾ ಇದ್ಲು. ಟೋನಿ, ನನ್ನ ಮಗುನ ನೀನು ಚೆನ್ನಾಗಿ ನೋಡ್ಕೊಳ್ತೀಯ ಅಂತ ಹೇಳ್ಬಿಟ್ಟು ನಿನ್ನ ಹತ್ರ ಬಿಟ್ಬಿಟ್ಟು ಹೋದ್ರೆ ಇವಾಗ ನನ್ನ ಮಗು ಕಾಣಿಸ್ತಾನೆ ಇಲ್ಲ. ನನ್ನ ಮಗುನ ಏನ್ ಮಾಡ್ದೆ? ನನ್ನ ಮಗು ಎಲ್ಲಿಗೋದ್ಲು? ಇವಾಗ ನನ್ನ ಮಗು ಬರ್ಲಿಲ್ಲ ಅಂದ್ರೆ ಅಷ್ಟೇ. ಹಾಗಂತ ಬಾಯಿಗೆ ಬಂದಾಗಿ ಬೈತಾ ಇದ್ದಾಗ ಟೋನಿ, ನಿಮ್ಮ ಮಗು ಎಲ್ಲೂ ಹೋಗಿಲ್ಲ, ಅವಳಿಗೆ ಸ್ವಲ್ಪ ಹುಷಾರಿಲ್ಲ, ಆದ್ರಿಂದ ನನ್ನ ಗಂಡ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಅಷ್ಟೊಳಗೆ ನೀವು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದೀರಲ್ವಾ, ಅವಳಿಗೇನೂ ಆಗಲ್ಲ, ಇನ್ನು ಸ್ವಲ್ಪದಲ್ಲಿ ನನ್ನ ಗಂಡ ಅವಳನ್ನ ಕರ್ಕೊಂಡು ಬರ್ತಾರೆ, ನೀವು ಬೇಕಾದ್ರೆ ನೋಡಿ ಹಾಗಂತ ಹೇಳಿದ್ಲು. ಸ್ವಲ್ಪ ಸಮಯದಲ್ಲಿ ಅವಳ ಗಂಡ ಲೂಸಿ ಪಾರಿವಾಳದ ಮಗುನ ಕರ್ಕೊಂಡು ಮನೆಗೆ ಬಂದ. ನಿಮ್ಮ ಮಗುಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ನಾನು ಹಾಸ್ಪಿಟಲ್ಗೆ ಕರ್ಕೊಂಡೋಗ್ಬಿಟ್ಟು ಬಂದೆ ಹಾಗಂತ ಹೇಳಿದಾಗ ಲೂಸಿ, ಏನೋ ತಪ್ಪಾಗಿ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡು ಅಂತ ಹೇಳಿ ಕ್ಷಮಾಪಣೆ ಕೇಳಿ ಅವಳ ಮಗುನ ಅಲ್ಲಿಂದ ಕರ್ಕೊಂಡು ಹೋದ್ಲು. ಆವಾಗ ಟೋನಿ ತುಂಬ ಬೇಜಾರು ಮಾಡಿಕೊಂಡು ನಡೆದ ವಿಷಯದ ಬಗ್ಗೆ ಹೇಳಿ ಬೇಜಾರು ಮಾಡಿಕೊಂಡ್ಲು. ಆವಾಗ ಅವಳ ಗಂಡ ಅವಳನ್ನು ಸಮಾಧಾನ ಮಾಡ್ದ. ಹಾಗೆ ದಿನಗಳು ಹೋಗ್ತಾ ಇತ್ತು. ಅದೇ ಅಡವಿಯಲ್ಲಿ ಮಹಿ ಹಾಗೂ ಅವಳ ಗಂಡ ಇಬ್ರು ಕೂಡ ಸಂತೋಷವಾಗಿನೇ ಬಾಳ್ತಾ ಇದ್ರು. ಆದ್ರೆ ಪಕ್ಷಿಗಳೆಲ್ಲ ಕೂಡ ಅವರಿಬ್ರನ್ನು ಅವ್ರ ಮಕ್ಕಳನ್ನು ಕತ್ಕೊಂಡು ಹೋಗೋ ಕಳ್ರು ಅಂತ ಬೈತಾ ಇದ್ರು. ಗೆಳೆಯರೇ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಾವು ಹುಟ್ಟಿದಾಗ್ಲಿಂದ ಇಲ್ಲೇ ಇದ್ದೀವಿ, ಅಂತ ಕೆಲಸ ನಾವು ಯಾವಾಗ್ಲೂ ಮಾಡಲ್ಲ, ನಮ್ಮನ್ನ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಹಾಗಂತ ಹೇಳಿದ್ರು. ಅದಕ್ಕೆ ಆ ಪಕ್ಷಿಗಳೆಲ್ಲ ಕೋಪದಿಂದ, ಇಲ್ಲ ಇಲ್ಲ, ಮೊದ್ಲೆಲ್ಲ ನೀನ್ ಚೆನ್ನಾಗಿದೆ, ಆದ್ರೆ ಇವಾಗ್ಲೇ ನಿನಗೆ ತುಂಬಾನೇ ಕೊಬ್ಬು ಹೆಚ್ಚಾಗಿದೆ ಹಾಗಂತ ಬಾಯಿಗೆ ಬಂದಾಗೆ ಅವಳು ಅವರೆಲ್ಲರನ್ನೂ ಕೂಡ ಬೈತಾ ಇದ್ರು. ಹಾಗೆ ಆ ಪಕ್ಷಿಗಳೆಲ್ಲ ಕೂಡ ಅವರಿಬ್ಬರಿಗೆ ಹೆದರಿ ಟೋನಿ ಹತ್ರ ಅವ್ರ ಮಕ್ಕಳನ್ನು ಬಿಟ್ಬಿಟ್ಟು ಹೋಗ್ತಾ ಇದ್ರು. ಈ ಕಡೆ ಟೋನಿಯ ಆ ಕೆಲಸ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ಮಹಿಯ ಕುಟುಂಬವನ್ನು ಅವರೆಲ್ಲರೂ ಸೇರಿ ಕಾಡಿನಿಂದ ಹೊರಗಡೆ ಹಾಕಿದ್ರು. ಅವರಿಬ್ರು ತುಂಬಾನೇ ಬೇಜಾರು ಮಾಡ್ಕೊಳ್ತಿದ್ರು. ನಾವು ಯಾವ ತಪ್ಪನ್ನು ಮಾಡದೆ ಅಡವಿಯಿಂದ ಹೊರಗಡೆ ಬಂದಿದ್ದೀವಿ, ಮೊಟ್ಟೆಗಳನ್ನ ಯಾರೋ ತಗೊಂಡು ಹೋದ್ರೆ ನಮ್ಮ ಮೇಲೆ ಆರೋಪ ಹೊರಿಸಿದ್ದಾರೆ, ನಾವಿದನ್ನ ಹೀಗೇನೆ ಬಿಡಬಾರ್ದು, ಅವರು ನಮ್ಮ ಮೇಲೆ ಹಾಕಿದ ಆರೋಪನ ನಾವು ನಿಜ ಮಾಡಬೇಕು. ಅವರ ಮಕ್ಕಳನ್ನು ಮೊಟ್ಟೆಗಳನ್ನ ನಾನು ಕೊಂದು ತಿಂತೀನಿ, ಅವರನ್ನ ನಾಶ ಮಾಡ್ತೀನಿ. ಹಾಗಂತ ಗಂಡ ಹೆಂಡತಿ ಇಬ್ರು ಕೋಪದಿಂದ ಮಾತಾಡ್ತಿದ್ದನ್ನ ಟೋನಿಯ ಗಂಡ ಕೇಳಿಸ್ಕೊಂಡ. ಅವನು ತಕ್ಷಣ ಆ ವಿಷಯನ ಟೋನಿಯ ಹತ್ರ ಹೋಗಿ ಹೇಳ್ದ. ಟೋನಿ, ನಾವು ಯಾವುದಕ್ಕೂ ಸ್ವಲ್ಪ ಜೋಪಾನವಾಗಿರ್ಬೇಕು, ಮಹಿಯ ಕುಟುಂಬ ಇಲ್ಲಿರೋ ಪಕ್ಷಿಗಳ ಮೇಲೆ ಸೇಡ್ ತೀರಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವರ ಮಕ್ಕಳನ್ನ ಮೊಟ್ಟೆಗಳನ್ನ ಜೋಪಾನವಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ಕೆಟ್ಟ ಹೆಸರು ಬರುತ್ತೆ. ಅವ್ರು ಯಾವ ತಪ್ಪನ್ನು ಮಾಡಿಲ್ಲ ಅಂತೆ, ಅವ್ರ ಮಾತನ್ನ ನಾನು ಕೇಳಿಸ್ಕೊಂಡೆ, ಇವರೇ ಯಾಕೋ ಅವರಿಬ್ರನ್ನ ಕಾಡನ್ ಬಿಟ್ಟು ಹೊರಗಡೆ ಹಾಕಿದ್ದಾರೆ ಹಾಗಂತ ಹೇಳ್ದ. ಸರಿ ರೀ, ಆದ್ರೆ ಪಕ್ಷಿಗಳ ಹತ್ರ ಕೂಡ ಈ ವಿಷಯನ ನೀವು ಹೋಗಿ ಹೇಳ್ಬಿಟ್ ಬನ್ನಿ ಹಾಗಂತ ಹೇಳಿದ್ಲು. ಅದಕ್ಕೆ ಅವನು ಸರಿ ಅಂತ ಹೇಳಿ ಅಲ್ಲಿದ್ದ ಪಕ್ಷಿಗಳ ಹತ್ರ ಹೋಗಿ ಆ ವಿಷಯದ ಬಗ್ಗೆ ಮಾತಾಡ್ದ. ಆದ್ರೆ ಅವನು ಹೇಳಿದ್ದನ್ನ ಅವರು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಹಾಗೆ ದಿನಗಳು ಹೋಗ್ತಾ ಇತ್ತು. ಹೀಗಿರುವಾಗ ಒಂದಿನ ಆ ಪಕ್ಷಿಗಳೆಲ್ಲ ಮಕ್ಕಳನ್ನ ಟೋನಿ ಹತ್ರ ಬಿಟ್ಬಿಟ್ಟು ಕೆಲ್ಸಕ್ಕೋದ್ರು. ಮಹಿ ಹಾಗೂ ಮಹಿಯ ಗಂಡ ಇಬ್ರು ಕೂಡ ಟೋನಿಯ ಸ್ಕೂಲ್ಗೆ ಬಂದು ಆ ಮಕ್ಕಳ ಮೇಲೆ ದಾಳಿ ಮಾಡಕ್ಕೆ ನೋಡಿದ್ರು. ಆವಾಗ ಟೋನಿ ಅವರನ್ನು ನೋಡಿ, ಬೇಡ, ದಯವಿಟ್ಟು ಏನು ಮಾಡಬೇಡಿ, ಅವ್ರ ತಂದೆ ತಾಯಿ ನನ್ನ ಮೇಲಿನ ನಂಬಿಕೆಯಲ್ಲಿ ನನ್ನ ಹತ್ರ ಅವ್ರ ಮಕ್ಕಳನ್ನ ಬಿಟ್ಬಿಟ್ಟು ಹೋಗಿದ್ದಾರೆ, ಆ ನಂಬಿಕೆನ ದಯವಿಟ್ಟು ನೀವು ಹಾಳು ಮಾಡಬೇಡಿ ಹಾಗಂತ ಹೇಳಿದ್ಲು. ಅದಕ್ಕೆ ಅವರು, ಅವರ ತಂದೆ ತಾಯಿ ನಮ್ಮೇಲೆ ಆರೋಪ ಹೊತ್ತಿ ಕಾಡನ್ ಬಿಟ್ಟೆ ಆಚೆ ಹಾಕಿದ್ರಲ್ವಾ, ನಮಗೆ ಊಟ ಇಲ್ಲ ನೀರಿಲ್ಲ, ಇವರನ್ನೇ ತಿಂತೀವಿ, ಆ ಕಡೋಗಿ ಹಾಗಂತ ಹೇಳಿ ಅವ್ರ ಮೇಲೆ ದಾಳಿ ಮಾಡಕ್ಕೆ ನೋಡಿದಾಗ ಟೋನಿ ಹೇಗೋ ಆ ಮಕ್ಕಳನ್ನು ಮೊಟ್ಟೆಗಳನ್ನು ಕಾಪಾಡಿ ಅವರಿಗೆ ಅಡ್ಡವಾಗಿ ನಿಂತ್ಕೊಂಡ್ಲು. ಆವಾಗ ಅವರಿಬ್ರು ಕೋಪದಿಂದ, ನೀನೋ ಆ ಕಡೆ ಹೋಗೋ, ಇಲ್ಲಂದ್ರೆ ನಿನ್ ಪ್ರಾಣ ಹೋಗುತ್ತೆ
ಹಾಗಂತ ಹೇಳಿ ಒಂದು ಈಟಿ ತಗೊಂಡು ಅವಳನ್ನು ಬೆದರಿಸಿದ್ರು. ಆದ್ರೆ ಅವಳು ಹಾಗೇನೆ ನಿಂತ್ಕೊಂಡಿದ್ಲು. ಆವಾಗ ಅವಳು ಈಟಿಯಿಂದ ಅವಳ ಮೇಲೆ ದಾಳಿ ಮಾಡಿದಾಗ ಅವಳು ಜೋರಾಗಿ ಕೆಚ್ಚಿಕೊಂಡ್ಲು, ಕಾಪಾಡಿ, ಯಾರಾದ್ರೂ ನನ್ನ ಕಾಪಾಡಿ ಹಾಗಂತ ಜೋರಾಗಿ ಕೆಚ್ಚಾಡಿದಾಗ ಅವಳ ಗಂಡ ಡಾಕ್ಟರ್ ಚಿಚುನ ಕರ್ಕೊಂಡು ಅಲ್ಲಿಗೆ ಬಂದ. ಅವರಿಬ್ರು ಬರೋದನ್ನು ನೋಡಿ ಇವರಿಬ್ರು ಹೆದ್ರಿ ಅಲ್ಲಿಂದ ಹಾರಿ ಹೋದ್ರು. ಆವಾಗ ಟೋನಿ ಗಂಡನ ಹತ್ರ, ಅಯ್ಯೋ, ಅವ್ರ ಮೇಲೆ ಯಾವ ತಪ್ಪುನೂ ಇಲ್ಲ ರೀ ಪಾಪ, ಆದ್ರೆ ಅವರು ತುಂಬಾ ಕೋಪದಲ್ಲಿದ್ದಾರೆ, ಮೊದ್ಲು ಅವ್ರ ಹತ್ರ ಮಾತಾಡಿ ಹಾಗಂತ ಹೇಳಿದ್ಲು. ಆಮೇಲೆ ಡಾಕ್ಟರ್ ಚಿಚು ಅವಳ ಗಾಯಕ್ಕೆ ಮದ್ದು ಹಾಕಿದ್ರು. ಪಕ್ಷಿಗಳೆಲ್ಲರೂ ಕೂಡ ಅವಳ ನೋಡಕ್ಕೆ ಅವಳ ಮನೆಗೆ ಬಂದಿದ್ರು. ಆವಾಗ ಅವಳನ್ನು ನೋಡಿ ಅವರು ಕ್ಷಮಾಪಣೆ ಕೇಳಿದ್ರು. ಅಲ್ಲಿದ್ದ ಪಕ್ಷಿಗಳು ಎಲ್ರು ಕೂಡ, ನಾವು ನೀವ್ ಹೇಳಿದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಅದು ಅಲ್ಲದೆ ಯಾವ ತಪ್ಪನ್ನು ಮಾಡದೇ ಇರೋ ಅವ್ರ ಮೇಲೆ ಆರೋಪ ಹೊರಿಸಿ ಹೊರಗಡೆ ಕಳಿಸ್ಬಿಟ್ವಿ, ಪಾಪ ಅವರು ಸೇಡಿಂದ ತಿರುಗ್ತಿದ್ದಾರೆ. ಆದ್ರೆ ನೀವು ನಿಜವಾಗ್ಲೂ ಕರುಣಾಮಯಿ, ನಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಪ್ರಾಣ ತ್ಯಾಗ ಮಾಡಕ್ ಹೋಗಿದ್ದೀರಾ, ನಿಮಗೆ ತುಂಬಾನೇ ಧನ್ಯವಾದ. ಹಾಗೇನೆ ನಾವು ಅವರ ಗಂಡ ಹೆಂಡತಿ ಇಬ್ಬರ ಹತ್ರನು ಮಾತಾಡ್ತೀವಿ ಅಂತ ಹೇಳಿ ಅವ್ರ ಹತ್ರ ಹೋಗಿ ಕ್ಷಮಾಪಣೆ ಕೇಳಿದ್ರು. ಅವ್ರ ಹತ್ರ ಕ್ಷಮಾಪಣೆ ಕೇಳಿ ಪುನಃ ಊರಿಗೆ ಬನ್ನಿ ಅಂತ ಅವರನ್ನ ಕರ್ಕೊಂಡು ಬಂದ್ರು. ಆವಾಗ ಅವರಿಬ್ರು ಟೋನಿ ಹತ್ರ ಬಂದು ಅವಳ ಹತ್ರ ಕ್ಷಮಾಪಣೆ ಕೇಳಿದ್ರು. ಹಾಗೆ ಎಲ್ರು ಕೂಡ ಅವರವ್ರ ಕೆಲಸ ಮಾಡಿಕೊಂಡು ಆ ದಿನದಿಂದ ಸಂತೋಷವಾಗಿ ಬಾಳಕ್ಕೆ ಶುರು ಮಾಡಿದ್ರು. ಒಂದು ಅಡವಿಯಲ್ಲಿ ಮಹಿ ಹದ್ದು ಅವಳ ಸೊಸೆ ಟೋನಿ ಗುಬ್ಬಚ್ಚಿ ಜೊತೆ ಬಾಳ್ತಾ ಇದ್ಲು. ಮಹಿ ಹದ್ದು ಟೋನಿ ಗುಬ್ಬಚ್ಚಿ ಇಬ್ರು ಕೂಡ ಸರಿಯಾದ ಜಿಪ್ಪಣಿಗಳು. ಅವರಿಗೆ ಒಂದು ಸ್ವೀಟ್ ಅಂಗಡಿ ಕೂಡ ಇತ್ತು. ಒಂದಿನ ಚೋಟು ಅನ್ನುವ ಗಿಳಿ ಮಹಿ ಹದ್ದಿನ ಅಂಗಡಿಗೆ ಬಂದ್ಲು. ಏನಮ್ಮ ಚೋಟು, ನೋಡಕ್ಕೆ ಫಳಫಳ ಹೊಳಿತಾ ಇದೆಯಾ, ಏನ್ ವಿಷಯ ಹಾಗಂತ ಕೇಳಿದ್ಲು. ನಮ್ ಮನೇಲಿ ಇವತ್ತು ನನಗೆ ಕಿವಿ ಚುಚ್ಚೋ ಫಂಕ್ಷನ್, ಅದಕ್ಕೆ ನನಗೆ ಸ್ವಲ್ಪ ಸ್ವೀಟ್ ಬೇಕು, ಆ ಎಲ್ಲ ಕಲ್ಸಿ ನನಗೊಂದು 3 ಕೆಜಿ ಸ್ವೀಟ್ಸ್ ನ ಕೊಡ್ತೀಯಾ ಹಾಗಂತ ಹೇಳಿದ್ಲು. ಅದನ್ ಕೇಳಿದ ತಕ್ಷಣ ಮಹಿ ಹದ್ದು ಅಲ್ಲಿಗೆ ಬಂದು ಹೀಗೆ ಹೇಳಿದ್ಲು, ಫಂಕ್ಷನ್ ಅಂತಿದೀಯಾ, ಸ್ವೀಟ್ ತಗೊಂಡೋಗ್ತಾ ಇದೀಯಾ, ನಿನ್ ಫಂಕ್ಷನ್ಗೆ ನಮ್ಮನ್ನ ಕರೆಯೋದು ಮರ್ತ್ಬಿಟಿಯಾ ಹಾಗಂತ ಕೇಳಿದ್ಲು. ಅಲ್ಲ, ಕರೆಯೋರ್ನ ನಮ್ಮ ಅಮ್ಮನ ಕರೀತಾರೆ, ನನ್ಗೆ ಯಾರನ್ನ ಕರಿಬೇಕು ಕರಿಬಾರ್ದು ಗೊತ್ತಿಲ್ಲ, ಮನೆಗೆ ಹೋದ್ಮೇಲೆ ಅಮ್ಮನ ಹತ್ರ ಹೇಳ್ತೀನಿ ಹಾಗಂತ ಹೇಳಿದ್ಲು. ನಿಮ್ಮಮ್ಮ ನಾನು ಇಬ್ರು ಗೆಳತಿಯರೇ, ಒಂದ್ ವೇಳೆ ಬ್ಯುಸಿಯಾಗಿರೋದ್ರಲ್ಲಿ ಮರ್ತೋಗಿರ್ತಾಳೆ, ನೀನ್ ಕರೆದ್ರೆ ನಿಮ್ಮಮ್ಮ ಕರ್ದಂಗೆನೆ, ಸರಿ ನೀನ್ ಕರೆದು ನಾವು ಬರ್ದೇ ಇರ್ತೀವ, ಖಂಡಿತ ಬರ್ತೀವಿ ಹಾಗಂತ ಹೇಳಿದ್ಲು. ಚೋಟು ಕೇಳಿದ ಸ್ವೀಟ್ಸ್ ಅನ್ನೆಲ್ಲ ಟೋನಿ ಗುಬ್ಬಚ್ಚಿ ಕೊಟ್ಟು ಕಳ್ಸಿದ್ಲು. ನೀವು ನಿಜವಾಗ್ಲೂ ಬುದ್ಧಿವಂತೆ ಅತ್ತೆ, ಇವತ್ತು ನಾವು ಅಡ್ಗೆ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಒಂದು 2-3 ದಿನಕ್ಕೆ ಹೊಟ್ಟೆ ತುಂಬಾ ತರ ಊಟ ಮಾಡಿ ಬಂದ್ರೆ ಆಯ್ತು, ನಮಗೆ ಹಣನೂ ಬಾಕಿ ಹಾಗಂತ ಹೇಳಿದ್ಲು. ನನ್ನ ಐಡಿಯಾ ಕೂಡ ಅದೇ, ಅದಕ್ಕೆ ಅವಳ ಹತ್ರ ಹಾಗೆಲ್ಲ ಮಾತಾಡ್ದೆ ಹಾಗಂತ ಹೇಳಿದ್ಲು. ಸ್ವಲ್ಪ ಸಮಯದ ನಂತರ ಮಹಿ ಹದ್ದು ಟೋನಿ ಗುಬ್ಬಚ್ಚಿ ಇಬ್ರು ಕೂಡ ಚೋಟು ಗಿಳಿಯ ಫಂಕ್ಷನ್ಗೆ ಹೋದ್ರು. ಅವರಿಬ್ರು ಬರೋದನ್ನು ನೋಡಿ ಚೋಟುವಿನ ತಾಯಿ ಚಿಚುಕಾಗಿ ಹೀಗೆ ಹೇಳಿದ್ಲು, ನೀವ್ ಯಾಕೆ ಬಂದಿದ್ದಿಲ್ಲಿಗೆ, ನೀವು ನಿಮ್ಮ ಜಿಪ್ಪಣತನದಿಂದ ಏನಾದ್ರೂ ಮಾಡ್ತೀರಾ ಅಂತಾನೆ ನಿಮ್ಮನ್ನ ಕರ್ದಿಲ್ಲ, ಕರಿದೇ ಇರೋ ಫಂಕ್ಷನ್ಗೆ ಯಾರಾದ್ರೂ ಹೀಗೆ ಬರ್ತಾರಾ ಹಾಗಂತ ಕೇಳಿದ್ಲು. ಯಾಕೆ ಹಾಗೆಲ್ಲ ಮಾತಾಡ್ತೀಯಾ, ನೀನು ಕರೆಯಕ್ಕೆ ಮರ್ತೋಗಿರ್ತೀಯ ಅಂತ ಅಂದ್ಕೊಂಡೆ, ನೀನ್ ಕರ್ದಿಲ್ಲ ಅಂದ್ರೆ ಏನಿವಾಗ, ಚೋಟು ನಮಗೆ ಫ್ರೆಂಡು, ಅವಳೆ ನಮ್ಮನ್ನ ಕರ್ದಿದ್ದು, ಇಲ್ಲಾಂದ್ರೆ ನಾವ್ಯಾಕೆ ಇಲ್ಲಿಗೆ ಬರ್ತೀವಿ ಹಾಗಂತ ಹೇಳಿದ್ಲು. ಸರಿ ಸರಿ, ಬಂದಿದ್ದೇನೋ ಬಂದಿದ್ದೀರಾ, ಯಾವ್ದನ್ನು ಮುಟ್ಬಾರ್ದು, ಊಟ ಹಾಕಿದ್ರೆ ಅದನ್ ತಿನ್ಬಿಟ್ಟು ಹೋಗ್ಬಿಡ್ಬೇಕು ಹಾಗಂತ ಹೇಳಿ ಹೋಗ್ಬಿಟ್ಲು ಚಿಚು. ಸ್ವಲ್ಪ ಸಮಯದ ನಂತರ ಹೊಟ್ಟೆ ಒಡೆದೋಗ ತರ ಅತ್ತೆ ಸೊಸೆ ಇಬ್ರು ಊಟ ಮಾಡಿದ್ರು. ಅತ್ತೆ, ನಾನು 2 ದಿನಕ್ಕೆ ಬೇಕಾಗಿರುವ ಆಹಾರನ ತಿಂದ್ಬಿಟ್ಟೆ, ಆದ್ರೆ ನಿಮ್ ಸಂಗತಿ ಏನು? ನಿನಗಿಂತ ನನ್ನ ಹೊಟ್ಟೆ ಸ್ವಲ್ಪ ದೊಡ್ಡದಲ್ವಾ, ನನಗೆ 3 ದಿನಕ್ಕೆ ಸರಿ ಹೋಗುತ್ತೆ ಹಾಗಂತ ಹೇಳಿದ್ಲು. ಹೌದತ್ತೆ, ಹೇಳಲಿಕ್ಕೆ ಮರ್ತದೆ, ನಾನು ಆ ಕಡೆ ಬರುವಾಗ ಆ ಇನ್ನೊಂದ್ರ ಮಲ್ಲಿ ಸುಮಾರ್ ಸ್ವೀಟ್ಸ್ ಇತ್ತು, ಅದನ್ನ ನಾವು ಹೋಗುವಾಗ ತಗೊಂಡ್ ಹೋಗಕ್ಕೆ ಮರಿಬಾರ್ದು, ಯಾಕಂದ್ರೆ ನಮ್ಮ ಅಂಗಡಿಯಲ್ಲಿರುವ ಸ್ವೀಟ್ಸ್ ಜೊತೆ ಅದನ್ನಿಟ್ಟು ಮಾರಿದ್ರೆ ಯಾರಿಗೂ ಅನುಮಾನ ಬರಲ್ಲ ಹಾಗಂತ ಹೇಳಿದ್ಲು. ಹಬ್ಬ, ನೀನ್ ನನ್ನ ಸೊಸೆ ಅನ್ನೋದ್ರಲ್ಲಿ ನನಗ್ ಯಾವ ಡೌಟ್ನೂ ಇಲ್ಲ ಕಣೆ, ಸರಿ ಸರಿ ಬಾ, ನಾವು ಹೋಗಿ ಮಿಷನ್ ಸ್ಟಾರ್ಟ್ ಮಾಡೋಣ ಹಾಗಂತ ಹೇಳಿ ಹೋದ್ರು. ಹಾಗೆ ಮಹಿ ಹಾಗೂ ಟೋನಿ ಇಬ್ರು ಕೂಡ ಫಂಕ್ಷನ್ ಅಲ್ಲಿ ಇದ್ದ ಸ್ವೀಟ್ಸ್ಗಳನ್ನೆಲ್ಲ ಒಂದು ಬ್ಯಾಗ್ ಅಲ್ಲಿ ಹಾಕಿ ಮನೆಗೆ ತಗೊಂಡು ಹೋಗಿ ಇಟ್ಬಿಟ್ಟು ಪುನಃ ವಾಪಸ್ ಫಂಕ್ಷನ್ ಮನೆಗೇನೆ ಬಂದ್ರು, ಏನೋ ಗೊತ್ತಿಲ್ಲದೆ ಇರೋರ್ ತರ. ಹಾಗೆ ವಾಪಸ್ ಬರುವಾಗ ಲೂಸಿ ಅನ್ನುವ ಪಾರಿವಾಳ ಚಿಚುಕಾಗಿಯನ್ನು ನೋಡಿ ಹೀಗೆ ಹೇಳಿದ್ಲು, ಚಿಚು, ನಮಗೋಸ್ಕರ ಸುಮಾರು ಸ್ವೀಟ್ಸ್ಗಳನ್ನು ತಗೊಂಬಂದಿದ್ಯಾ ಅಂತ ಹೇಳಿದೆ ಅಲ್ವಾ, ಹೊಟ್ಟೆ ತುಂಬಾ ಊಟ ಮಾಡಿದ್ದಾಯ್ತು, ಸ್ವಲ್ಪ ಸ್ವೀಟ್ ಕೂಡ ತಿಂದ್ರೆ ತುಂಬಾನೇ ತೃಪ್ತಿ ಆಗುತ್ತೆ ಹಾಗಂತ ಹೇಳಿದ್ಲು. ಏನೇ ನೀನು, ನೀನ್ ಕೇಳಿದ್ರೆ ನಾನು ಇಲ್ಲ ಅಂತೀನಾ, ಇವಾಗ್ಲೇ ತಗೊಂಡ್ ಬರ್ತೀನಿರೋ ಹಾಗಂತ ಸ್ವೀಟ್ ಸರಕ್ಕೆ ರೂಮ್ ಒಳಗಡೆ ಹೋದ್ಲು. ಚಿಚು ಹಾಗೆ ಹೋಗೋದನ್ನು ನೋಡಿ ಮಹಿ ಹದ್ದು ಹೀಗೆ ಹೇಳಿದ್ಲು, ಟೋನಿ, ಬೇಕಾದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ನೋಡು, ಚಿಚುಕಾಗಿ ಕಿಚ್ಚಾಡ್ಕೊಂಡೆ ಹೊರಗಡೆ ಬಂದು ನಮ್ಮ ಹತ್ರ ಬರ್ತಾಳೆ. ಮಹಿ ಹೇಳಿದ ಹಾಗೇನೆ ಚಿಚುಕಾಗೆ ತುಂಬಾ ಗಾಬರಿಯಿಂದ ಹೊರಗಡೆ ಬಂದು,
ಮಹಿ ಟೋನಿ ಇಬ್ಬರನ್ನು ಕೂಡ ಒಳಗಡೆ ಕರ್ಕೊಂಡು ಹೋದ್ಲು. ಮಹಿ, ಟೋನಿ, ನಾನು ನಿಮ್ಮ ಹತ್ರದಿಂದ ಸ್ವೀಟ್ಸ್ ತಗೊಂಡ್ ಬಂದೆ ಅಲ್ವಾ, ಅದನ್ನ ರೂಮಲ್ಲೇ ಇಟ್ಟೆ, ಇವಾಗ ಕಾಣಿಸ್ತಿಲ್ಲ, ನೀವೇನಾದ್ರೂ ಅದನ್ನ ತೆಗೆದ್ರ ಹಾಗಂತ ಕೇಳಿದ್ಲು. ನೀನ್ ಹೀಗೆ ಏನಾದ್ರೂ ಹೇಳ್ತೀಯ ಅಂತ ನನಗ್ ಚೆನ್ನಾಗಿ ಗೊತ್ತು, ಅದಕ್ಕೆ ಈ ಫಂಕ್ಷನ್ಗೆ ಬರಬಾರ್ದು ಅಂತ ಅಂದ್ಕೊಂಡೆ. ಆದ್ರೆ ನಿನ್ ಮಗಳೇ ಹಠ ಹಿಡ್ದು ಬರ್ಲೇಬೇಕು ಅಂತ ಕೇಳ್ಕೊಂಡ್ಲು. ನಿಮ್ ಮನೆಗೆ ಫಂಕ್ಷನ್ಗೆ ಬಂದ್ರೆ ನನಗೆ ಇಷ್ಟ ಅವಮಾನ ಮಾಡ್ತೀರಾ? ಇರು, ನಾನು ಲೂಸಿ ಹತ್ರನೇ ಹೇಳಿ ಈ ಸಮಸ್ಯೆ ಪರಿಹಾರ ಹುಡುಕ್ತೀನಿ ಹಾಗಂತ ಹೇಳಿದ್ಲು. ಅಯ್ಯೋ ಅಮ್ಮ ತಾಯಿ, ಆ ಕೆಲ್ಸ ಮಾತ್ರ ದಯವಿಟ್ಟು ಮಾಡ್ಬೇಡ. ಅವಳು ನನಗೆ ತುಂಬಾನೇ ಬೇಕಾಗಿರೋಳು. ಅವಳಿಂದ ಸುಮಾರು ಕೆಲ್ಸ ಬೇರೆ ಆಗ್ಬೇಕಾಗಿದೆ. ಸರಿ, ಒಂದು ವಿಷಯ ಹೇಳ್ತೀನಿ, ನಿನ್ನ ಅಂಗಡಿಯಿಂದ ಸ್ವಲ್ಪ ಸ್ವೀಟ್ಸ್ ತಗೊಂಡ್ ಬರ್ತೀಯಾ? ಅದಕ್ಕೆ ಬೇಕಾದ್ರೆ ನಾನು ಹಣ ಕೊಡ್ತೀನಿ, ಬೇಗ ಹೋಗಿ ತಗೊಂಬ ಹಾಗಂತ ಕೇಳಿದ್ಲು. ನಾವು ಒಂದ್ಸಲ ಅಂಗಡಿನ ಕ್ಲೋಸ್ ಮಾಡಿದ್ರೆ ನಾಳೆನೇ ಓಪನ್ ಮಾಡೋದು ಇವಾಗ ಕಷ್ಟ ಹಾಗಂತ ಹೇಳಿದ್ಲು. ಸರಿ ಸರಿ, ನೀನು ಇಷ್ಟು ಬೇಡ್ಕೊಳ್ತಾ ಇದೀಯಾ, ಅದಕ್ಕೆ ಓಕೆ ಅಂತಿದ್ದೀನಿ. ಆದ್ರೆ ಹೋಮ್ ಡೆಲಿವರಿ ಅನ್ನೋದ್ರಿಂದ ಸ್ವಲ್ಪ ಬೆಲೆ ಜಾಸ್ತಿ, ತಪ್ಪು ತಿಳ್ಕೊಳ್ಬೇಡ ಹಾಗಂತ ಹೇಳಿದ್ಲು. ಬೇರೆ ದಾರಿ ಇಲ್ವಲ್ಲ. ಸರಿ, ಎಷ್ಟಾಗುತ್ತೆ? 100 ರೂಪಾಯಿ. ಅಷ್ಟೇನಾ? 100 ರೂಪಾಯಿ ಒಂದ್ ಕೆಜಿಗಲ್ಲ, 3 ಕೆಜಿ ಅಂದ್ರೆ 300 ರೂಪಾಯಿ. 3 ಕೆಜಿಗೆ 300 ರೂಪಾಯಿ ಕೊಡು ಹಾಗಂತ ಹೇಳಿದ್ಲು. 3 ಕೆಜಿ ಅಂತ ನಿನಗ್ ಹೇಗೆ ಗೊತ್ತು? ಅಂದ್ರೆ ನೀನೇ ತಗೊಂಡ್ ಹೋಗಿದ್ದ, ನನಗ್ ಯಾಕೋ ನಿಮ್ ಮೇಲೆ ಇನ್ನೂ ಅನುಮಾನನೇ ಇದೆ ಹಾಗಂತ ಹೇಳಿದ್ಲು. ಲೂಸಿ, ಲೂಸಿ ಹಾಗಂತ ಜೋರಾಗಿ ಕಿಚ್ಚಾಡಿದ್ಲು. ಅಯ್ಯೋ, ಕಿಚ್ಚಬೇಡ್ವೆ. ಸರಿ, ನೀವಲ್ಲ, ಎಷ್ಟು ಹಣ ಆದ್ರೂ ಪರವಾಗಿಲ್ಲ, ಹೋಗಿ ತಗೊಂಡ್ ಬನ್ನಿ ಹಾಗಂತ ಹೇಳಿದ್ಲು. ಮಹಿ ಹದ್ದು ಟೋನಿ ಗುಬ್ಬಚ್ಚಿ ಇಬ್ರು ಹೋಗಿ ಚಿಚುಕಾಗಿಯ ಮನೆಯಿಂದ ಕಳ್ತನ ಮಾಡಿದ್ ಬಂದ ಸ್ವೀಟ್ಸ್ನ ಪುನಃ ಚಿಚುಕಾಗಿಗೇನೆ ತಗೊಂಡೋಗಿ ಮಾರಿದ್ರು. ಅತ್ತೆ, 2 ದಿನಕ್ಕೆ ಬೇಕಾಗಿರುವ ಊಟ, ಹಣ ಬೇರೆ ಡಬಲ್ ಆಗಿ ಸಿಕ್ಕಿದೆ. ಆಹಾ, ನಮ್ಮ ಬುದ್ಧಿವಂತಿಕೆಯಿಂದ ನಾವು ದಿನ ದಿನ ಬೆಳೀತಾ ಇದ್ದೀವಿ ಅತ್ತೆ ಹಾಗಂತ ಹೇಳಿ ನಗಟ್ಕೊಂಡೇ ಅತ್ತೆ ಸೊಸೆ ಇಬ್ರು ಮನೆಗೆ ಹೋದ್ರು.